ಈ ಸರ್ಕಾರವನ್ನ ಕಿತ್ತೊಗಿಬೇಕು. ಹಿಂದ ವರ್ಗದ ಹಿಂದುಳಿದ ವರ್ಗವರು ಹೆಸರೇಳ್ಕೊಂಡು ಏನ್ ನೀವು ಅಧಿಕಾರ ಪಡೆದ್ರೆ, ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಜನ ದಂಗೆ ಹೇಳ್ತಾ ಇದಾರೆ, ಅವರೆಲ್ಲ ಆಂದೋಲನ ಮಾಡ್ತಾ ಇರೋದು, ಇದು ಆಂದೋಲನ. ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ KRS ಸರ್ಕಲ್ ನಲ್ಲಿದ್ದೀವಿ. ನನ್ನ ಜೊತೆ ಸಚ್ಚಿದಾನಂದ ಇಂಡ್ವಾಳ್ ಸಚ್ಚಿದಾನಂದ ಈಗ ಇಲ್ಲಿದ್ದಾರೆ. ಸಚ್ಚಿದಾನಂದ ಅವರೇ, ನಿಮ್ಮ ಕ್ಷೇತ್ರದ ಮೈಸೂರು ಚಲ ಪಾದಯಾತ್ರೆ ಇನ್ನೇನೋ ಕೆಲವೇ ಕಿಲೋಮೀಟರ್ ಮುಗಿತಾ ಬಂತು, ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದೆ, ಇನ್ನು ಸ್ವಲ್ಪ ದೂರ ಅಷ್ಟೇ ಬಾಕಿ, ಏನ್ ಹೇಳ್ತೀರಿ? ಇವತ್ತು ಏನಿ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಬರೀ BJP JDS ಅಲ್ಲ, ಇವತ್ತೇ ನಮ್ಮ ತಾಲೂಕಲ್ಲಿ ಒಂದು 7,000 ಹೆಣ್ಮಕ್ಳು ಜೊತೆಗೆ ಒಂದು 10,000 ಜನ ಬರೀ ನಮ್ಮ ತಾಲೂಕರು ಇದ್ದಾರೆ. ಓವರ್ಆಲ್ ಈ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ನೀವು ಅಧಿಕಾರ ನಡೆಸಲಿಕ್ಕೆ ಸೂಕ್ತರಲ್ಲ. ಏನು ದಲಿತರ ಹೆಸರಲ್ಲಿ ನೀವು ಅಧಿಕಾರವನ್ನು ಪಡೆದ್ರಿ? ಹಿಂದ ವರ್ಗದ ಹಿಂದುಳಿದ ವರ್ಗವರು ಹೆಸರೇಳ್ಕೊಂಡು ಏನು ನೀವು ಅಧಿಕಾರ ಪಡೆದ್ರಿ? ನೀವು ಆ ದಲಿತ ಜನಾಂಗಕ್ಕೆ, ರೈತರಿಗೆ, SC ST ಜನಗಳಿಗೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯದ ವಿರುದ್ಧ ಆ ಕೋಮಿನ ಜನಗಳೇ ದಂಗೆ ಎದ್ದಿರೋದ್ರಿಂದ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಮುಖ್ಯಮಂತ್ರಿಯವರೇ ಸ್ವತಃ ವಿಧಾನಸಭೆ ಒಳಗಡೆ ಹಗರಣದಲ್ಲಿ ಮಿಸ್ಯೂಸ್ ಆಗಿರೋದು ನಿಜ. 89 ಕೋಟಿನೋ 87 ಕೋಟಿನೋ ST ನಿಗಮದ ಹಣ ದುರುಪಯೋಗ ಆಗಿದೆ ಅಂತ ಅಧಿಕಾರಿಗಳ ಮೇಲೆ ಆರೋಪ ಹೊರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಸಚಿವರು ಮುಖ್ಯಮಂತ್ರಿಗಳಿಗೆ ಗೊತ್ತಾಗದೆ ಅಷ್ಟು ದೊಡ್ಡ ಮಟ್ಟದ ಅವ್ಯವಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಈ ತತ್ಕ್ಷಣದಲ್ಲೇ ಈ ರ್ಯಾಲಿ ಮೈಸೂರು ತಲುಪೋದ್ರೊಳಗೆ ರಾಜೀನಾಮೆ ಕೊಟ್ಟರೆ ಅವ್ರಿಗೆ ಗೌರವ ಇರ್ತದೆ ಅಂತ ಹೇಳ್ತಾ, ಓವರ್ ಆಲ್ ಆಗಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಜನಾಭಿಮತ ಮತ್ತು ಜನಾಭಿಪ್ರಾಯವನ್ನು ಕಳ್ಕೊಂಡಿದೆ. ಜನ ದಂಗೆ ಹೇಳ್ತಾ ಇದ್ದಾರೆ, ಅವರೆಲ್ಲ ಆಂದೋಲನ ಮಾಡ್ತಾ ಇರೋದು, ಇದು ಆಂದೋಲನ. ಇವತ್ತು 110 ಕಿಲೋಮೀಟರ್ನ ದಾಟಿ ಜನ ಸಾಗರೋಪಾದಿಯಲ್ಲಿ ಜನ ಸಾರ್ವಜನಿಕರು ಎರಡೂ ಪಕ್ಷದ ಕಾರ್ಯಕರ್ತರು ಇದನ್ನು ವಿರೋಧ ಮಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನವರಿಗೆ ನಡುಕ ಉಂಟಾಗಿ ಅವರು ಇದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದು ವರ್ಷ ಅವ್ರ ಕೈಲೇ ಅಧಿಕಾರ ಇತ್ತಲ್ಲ ಶಿವಣ್ಣ, ಏನ್ ಮಾಡೋರು? ಯಾವ್ದಾರು ಒಂದು ಹಿಂದಿನ BJP ಹಗರಣ ತೆಗೆದ್ರ? ಬಟ್ ನಿಮ್ಮ 40% ಅಂತ ಟೀಕೆ ಮಾಡ್ತಿದ್ರು, ಈಗ ಅವ್ರು 60% ತಗತ್ತವ್ರಲ್ಲ ಏನ್ ಮಾಡೋಣ? 60% ಸರ್ಕಾರ ಆಗ್ಬಿಟ್ಟದ. ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀರಿ, JDS ಮತ್ತೆ BJP ಕಾರ್ಯಕರ್ತರಿಗೆ? ಏನಿಲ್ಲ, ನಾವೆಲ್ಲ ಸಹೋದರ ರೀತಿ, ಅಣ್ಣ ತಮ್ಮಂದಿರ ರೀತಿ ಇದ್ದು ಈ ರಾಜ್ಯದಲ್ಲಿ ಮತ್ತೆ ಸುಭದ್ರವಾದಂತ, ಜನಪರವಾದಂತ, ದಲಿತರ ಪರವಾದಂತ, ಹಿಂದುಳಿದವ್ರ ಪರವಾದಂತ, ರೈತರು, ವಿದ್ಯಾರ್ಥಿಗಳ, ಯುವಜನ ಸಮೂಹ ಇಷ್ಟಪಡುವಂತೆ, ಮೆಚ್ಚುವಂತೆ ಕೆಲಸ ಮಾಡಲಿಕ್ಕೆ, ಹೊಸ ಸರ್ಕಾರವನ್ನು ತರಲಿಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಸನ್ನದ್ರಾಗಿ ನಿಂತಿದ್ದಾರೆ. ಸಿದ್ದೇಶು ಸಚ್ಚಿದಾನಂದ ಅವರ ಮಾತು ತಾವೇನು ಹೇಳ್ತೀರಿ, ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಹೋರಾಟದ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.